ಲಿಂಗಾಯತ ಪಂಚಮ ಸಾಲೆ ಸಮಾಜಕ್ಕೆ ರಾಜ್ಯ ಸರ್ಕಾರದ ಎರಡನೇ ಮೀಸಲಾತಿಯನ್ನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಡಿಬೇಕು. ಎಲ್ಲ ಲಿಂಗಾಯತರಿಗೂ ಕೇಂದ್ರ ಸರ್ಕಾರದ OBC ಮೀಸಲಾತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅಂತೇಳಿ ಕಳೆದ 3 ವರ್ಷಗಳಿಂದ ಈ ದೇಶದ ಗಮನವನ್ನು ಸೆಳೆಯುವ ಹಾಗೆ ನಾವೆಲ್ಲ ಚಳುವಳಿಯನ್ನು ಮಾಡ್ತಾ ಬಂದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಸರ್. ಕಳೆದ ಹೋರಾಟದಲ್ಲಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಸತ್ಯಾಗ್ರಹ ಕುರಿತಂಥ ಸಂದರ್ಭದಲ್ಲಿ ಆಗಿನ ಸರ್ಕಾರ ಚುನಾವಣೆಯ ನೀತಿ ಸಂಹಿತೆಗೆ ಬರುವುದಕ್ಕಿಂತ 2 ದಿನ ಮೊದಲೇ 2A ಮೀಸಲಾತಿಯಲ್ಲಿ ಹೈಕೋರ್ಟ್ ಸ್ಟೇ ಇರೋ ಕಾರಣಕ್ಕೆ 2D ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು. ಸರ್ಕಾರ ಬದಲಾವಣೆ ಆದ ನಂತರ ಆ ಒಂದು ಮೀಸಲಾತಿ ಸಹ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದಲ್ಲಿದೆ. ಈ ಹಿನ್ನೆಲೆ ಒಳಗೆ ಈಗಿನ ಸರ್ಕಾರಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಏನು ಬೇಕಾಗಿದೆ 2A ಮೀಸಲಾತಿ ಅದನ್ನು ಇವತ್ತಿನ ಸರ್ಕಾರ ಮಾಡಿಕೊಡ್ಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಬಳಿಗೆ ಹೋಗಿ ನಮ್ಮೆಲ್ಲ ಸಮಾಜ ಶಾಸಕ ನೀವು ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಸಹ ಬಜೆಟ್ ಅಧಿವೇಶನ ಆದ ನಂತರ ಕಾನೂನು ತಜ್ಞರ ಸಭೆಯನ್ನು ಸಂವಿಧಾನ ತಜ್ಞರ ಸಭೆಯನ್ನು ಕರೆದು ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರ ನಿಲುವನ್ನು ತಿಳಿಸ್ತೇನೋ ಅಂತ ಮಾತನ್ನು ಮುಖ್ಯಮಂತ್ರಿ ಹೇಳಿದ್ರು. ಬಜೆಟ್ ಅಧಿವೇಶನ ಆಗಿ 1.5 ತಿಂಗಳಾಯಿತು, ಇನ್ನೂ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಭೆ ಕರೆಯುವಂಥ ಸೂಚನೆಯನ್ನು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಮಾಜ ಹೋರಾಟವನ್ನು ಪುನರಾರಂಭಿಸೋಣ, ಆ ಮೂಲಕವಾಗಿ ಸರ್ಕಾರದ ಗಮನ ಸೆಳಿಬೇಕೆನ್ನುವ ಉದ್ದೇಶಕ್ಕೆ ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಆ ಹೋರಾಟವನ್ನು ಎಲ್ಲಿಂದ ಶುರು ಮಾಡಬೇಕು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗವಾಗಿರ್ತಕ್ಕಂಥ ನಿಪ್ಪಾಣಿ ಅದು ಸಹ ಒಂದು ಕಾಲಕ್ಕೆ ತಂಬಾಕು ಬೆಳೆಗಾರ ರೈತರ ಹೋರಾಟದಿಂದ ಗಮನವಹಿಸಿರತಕ್ಕಂಥ ಕ್ಷೇತ್ರ ಮತ್ತು ವಿಧಾನಸಭೆ ಸಂಖ್ಯೆ ನಂಬರ್ 1 ಕ್ಷೇತ್ರ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸಮಾಜ ಬಾಂಧವರಿಗೂ ಈ ನಮ್ಮ ಹೋರಾಟದಲ್ಲಿ ಮೂಡಲಿರುವ ಉದ್ದೇಶಕ್ಕೋಸ್ಕರವಾಗಿ ಶ್ರಾವಣ ಮಾಸದ ಒಳಗನೆ ಈ ಒಂದು ಹೋರಾಟವನ್ನು ಆರಂಭಿಸಬೇಕು ಅನ್ನೋದು ಉದ್ದೇಶಕ್ಕೆ ಶ್ರಾವಣ ಮಾಸ ಸಂದರ್ಭದಲ್ಲೇ ಹೋರಾಟಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟ ಮಾಡಬೇಕು, ಇದು ಸರ್ಕಾರ ಹೊಸದಾಗಿ ರಚನೆ ಆಗಿರೋದ್ರಿಂದ ಸರ್ಕಾರದ ಗಮನವನ್ನು ಸೆಳೆಯುವಂಥ ದೃಷ್ಟಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟವನ್ನು ಶುರು ಮಾಡಬೇಕು ಅಂತೇಳಿ ಸೆಪ್ಟೆಂಬರ್ 10 ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಿಪ್ಪಾಣಿಯಲ್ಲಿ ಪಂಚಮ ಸಾಲೆ ಮೀಸಲಾತಿ ಹೋರಾಟವನ್ನು ಮತ್ತೊಮ್ಮೆ ಲಿಂಗ ಪೂಜೆಯೊಂದಿಗೆ ಸರ್ಕಾರ ಗಮನ ಸೆಳೆಯಲು ಆರಂಭಿಸಲಾಗ್ತದೆ. ನಿಪ್ಪಾಣಿಯಿಂದ ಆರಂಭ ಆಗಿರ್ತಕ್ಕಂಥ ಹೋರಾಟ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲಾ ವೃತ್ತಗಳಲ್ಲಿ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಹೋರಾಟವನ್ನು ಆರಂಭಿಸಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಿಂದನೇ ಆ ಹೋರಾಟ ಚಾಲನೆ ಕೊಡ್ತಿದ್ವಿ. ಸೆಪ್ಟೆಂಬರ್ 10 ಭಾನುವಾರ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಿಪ್ಪಾಣಿಯಲ್ಲಿ ಮಾಡ್ತೀವಿ. ಅದಾದ ನಂತರ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಜಮಖಂಡಿಯಲ್ಲಿ ಮಾಡ್ತೀವಿ. ಅದಾದ ನಂತರ ಬಿಜಾಪುರ ಜಿಲ್ಲಾ ವತಿಯಿಂದ ನಮ್ಮ ಚಡಚಣ ಎನ್ನುವಂಥ ತಾಲೂಕಲ್ಲಿ ಮಾಡ್ತೀವಿ. ಹೀಗೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕಡೆಯೂ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸರ್ಕಾರಕ್ಕೆ ಗಮನ ಸೆಳೆದು ಒತ್ತಡ ಹಾಕುವಂಥ ಪ್ರಯತ್ನ. ಕೊನೆಗೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಕೂಡಲ ಸಂಗಮದಲ್ಲಿ ಅಥವಾ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಅಥವಾ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸರ್ಕಾರದ ಗಮನವನ್ನು ಸೆಳೆಯಲು ಸರ್ಕಾರಕ್ಕೆ ಒತ್ತಡ ಹಾಕಲು ಈ ರೀತಿಯಾಗಿ ಮೊದಲನೇ ಹಂತವಾಗಿ ಶಾಂತಿಯಿಂದ ಹೋರಾಟ ಮಾಡಲು ನಾವೆಲ್ಲ ತೀರ್ಮಾನ ಮಾಡಲಾಗಿ ಒಟ್ಟಾರೆ ಜನರ ಅಪೇಕ್ಷೆಯಂತೆ ಹೋರಾಟವನ್ನು ಮತ್ತೊಮ್ಮೆ ನಿಪ್ಪಾಣಿಯ ನಗರದಿಂದ ಶುರು ಮಾಡಲಾಗ್ತದೆ. ಈಗಾಗಲೇ ನಿಪ್ಪಾಣಿ ತಾಲೂಕಲ್ಲಿ 25 ತಾರೀಕಿನ ಎಲ್ಲ ಭಾಗದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮೊದಲ ಬಾರಿಗೆ ಮೀಸಲಾತಿ ಅವಶ್ಯಕತೆ ಕುರಿತು ಅಲ್ಲೆಲ್ಲ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಈಗಾಗ ಮಾಡಲಾಗಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಒಳಗೆ ನಾವು ಎಲ್ಲ ತಾಲೂಕಲ್ಲಿ ಹೋರಾಟ ಮಾಡಿದ್ವಿ, ಆದರೆ ನಿಪ್ಪಾಣಿ ತಾಲೂಕಲ್ಲಿ ಮಾತ್ರ ಮಾಡಲಿಲ್ಲ. ಅಲ್ಲಿ ಜನರು ಸಹ ನಮ್ಮ ಹೋರಾಟಕ್ಕೆ ಭಾಳ ಬೆಂಬಲ ಕೊಟ್ಟರು. ಅವರು ಭಾಳ ವರ್ಷಗಳ ಬಯಕೆ ಇತ್ತು ಸ್ತ್ರೀಗಳು ನಂಬಾಕೆ ಬರಬೇಕು ಅಂತೇಳಿ. ನಿಪ್ಪಾಣಿಯಲ್ಲಿ ನಮ್ಮ ಗಮನ ಏನಪ್ಪ, ಅಲ್ಲಿ ಹೆಚ್ಚು ನಮ್ಮ ಮರಾಠ ಬಂಧುಗಳು ಜೈನ ಬಂಧುಗಳು ಹೆಚ್ಚಿದ್ದಾರೆ, ನಮ್ಮ ಲಿಂಗಾಯತ ಪಂಚಮ ಸಾಲೆ ಕಡಿಮೆ ಇದ್ದಾರೆ ಅಂತ. ಈಗ ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಪಂಚಮ ಸಾಲೆಗಳು ಮತ್ತು ಲಿಂಗಾಯತ ಚತುರ್ಥ ಎರಡೂ ಸಮಾಜ ಎರಡೂ ಸಮಾಜಕ್ಕೂ 2A ಮೀಸಲಾತಿ ಬೇಕಾಗಿರೋದ್ರಿಂದ
ಎರಡೂ ಸಮಾಜ ಕೂಡಿಕೊಂಡೇ ಅಲ್ಲಿ ಜನರಲ್ ಜಾಗೃತಿ ಮೂಡಿಸಿ ಆ ಭಾಗದಲ್ಲಿಯೂ ಸಂಘಟನೆ ಮಾಡುವಂಥ ಕೆಲಸವನ್ನು ಈಗಾಗಲೇ 28ನೇ ತಾರೀಕಿಂದ ಎಲ್ಲ ಭಾಗದಲ್ಲಿ ಸಂಘಟನೆ ಮಾಡಲಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾಡಿನ ಜನತೆ ನಿಮ್ಮ ನಿಮ್ಮ ಜಿಲ್ಲೆ ಕೇಂದ್ರಗಳಲ್ಲಿ ನಡೆಯುವಂಥ ಹೋರಾಟದಲ್ಲಿ ನೀವೆಲ್ಲರೂ ಭಾಗವಹಿಸಿ ಸಾಧ್ಯವಾದರೆ ಸೆಪ್ಟೆಂಬರ್ 10ನೇ ತಾರೀಕು ಏನೋ ಹೋರಾಟಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು ಸಾಕ್ಷಿ ಆಗ್ರಿ ಎನ್ನುವಂಥ ಮನವಿಯನ್ನು ಈ ಮಾಧ್ಯಮದ ಮೂಲಕವಾಗಿ ನಾಡಿನ ಜನರಿಗೆ ಇನ್ನಕ್ಕೆ ಇಚ್ಛಪಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರು, ಜಗಜ್ಯೋತಿ ಬಸವೇಶ್ವರ, ಕಿತ್ತೂರಾಣಿ ಚೆನ್ನಮ್ಮ, ಶಾಜಿ ಮಹಾರಾಜರು ಮತ್ತು ರೈತ ಹುತಾತ್ಮ ಸರ್ಕಲ್ಗೆ ಗೌರವ ನಮನ ಸಲ್ಲಿಸಿ 10 ಗಂಟೆಗೆ ಶಿವಾಜಿ ಸಾಂಸ್ಕೃತಿಕ ಭವನದಲ್ಲಿ ಒಂದು ಬಹಿರಂಗ ಸಭೆ ಮಾಡ್ತೀವಿ. ಅಲ್ಲಿಂದ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂತ್ಕೊಂಡು ಸಾಮೂಹಿಕ ಇಷ್ಟಲಿಂಗ ಪೂಜೆ 10ರಿಂದ 15 ನಿಮಿಷ ಪೂಜೆ ಮಾಡಿ ಒಂದು ಕಡೆ ಶ್ರಾವಣ ಮಾಸದ ಕಾರ್ಯಕ್ರಮನೂ ಮಾಡಿದಾಗೆ ಮತ್ತು ಸರ್ಕಾರನ ಗಮನ ಸೆಳೆಯುವ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಆಧ್ಯಾತ್ಮಿಕ ತಳಹದಿ ಮೇಲೆ ಈ ಹೋರಾಟವನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥ ಮಾತನ್ನು ನಮ್ಮ ಬೆಳಗಾವಿಯ ಮಾಧ್ಯಮದ ಮೂಲಕವಾಗಿ ನಾಡಿನ ಜನತೆ ಹೇಳಿಕೆ ಇಚ್ಛಪಡ್ತೀನಿ. ಹಾಗಾಗಿ ಸಮಾಜ ಬಾಂಧವರು ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ನಮ್ಮ ಉದ್ದೇಶ ಏನಪ್ಪ ಅಂದರೆ 2024 ಲೋಕಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಒಳಗಾಗಿ ಒಟ್ಟಾರೆ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಮತ್ತು ಸೆಂಟ್ರಲ್ ಒಬಿಸಿಗೆ ನಮ್ಮ ಎಲ್ಲ ಲಿಂಗಾಯತ ಒಳ್ಕೊಂಡು ಸೇರಿ ಎರಡು ಮುಂಚಿಂದ ನಮ್ಮ ಬೇಡಿಕೆ, ಒಂದು ಸ್ಟೇಟ್ ಒಳಗೆ 2A, ಎರಡನೇದು ಸೆಂಟ್ರಲ್ ಒಬಿಸಿಗೆ ರೆಕಮೆಂಡ್ ಮಾಡುವಂಥದ್ದು. ಹಾಗಾಗಿ ಒಟ್ಟಾರೆ ಪಾರ್ಲಿಮೆಂಟ್ ಚುನಾವಣೆ ಒಳಗಾಗಿನೇ ಸರ್ಕಾರ ಒಂದು 2A ಮೀಸಲಾತಿನಾದರೂ ಮಾಡಿ ಅಥವಾ ಕೇಂದ್ರ ಒಬಿಸಿಗಾದರೂ ನಮ್ಮ ಸಮುದಾಯದವನ್ನು ಸೇರಿಸುವಂಥ ಪ್ರಯತ್ನ ಮಾಡಲಿ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಆಲಮತ್ತು ಸಮುದಾಯದವರನ್ನು ಎಷ್ಟೇ ಮೀಸಲಾತಿಗೆ ಶಿಫಾರಸು ಮಾಡಿದ್ದನ್ನು ನಾವೆಲ್ಲ ಸ್ವಾಗತ ಮಾಡ್ತೇವೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಅದೇ ರೀತಿಯಾಗಿ ನಮ್ಮ ಲಿಂಗಾಯತ ಸಮುದಾಯಗಳನ್ನು ಸಹ ಒಬಿಸಿಗೆ ಸೇರ್ಪಡೆಗೊಳಿಸುವಂಥ ಮತ್ತು ರಾಜ್ಯದಲ್ಲಿ 2A ಸೇರ್ಪಡಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಗಮನವನ್ನು ಕೊಡಲಿ ಎನ್ನುವಂಥ ಹಿನ್ನೆಲೆ ಒಳಗೆ ಜನರ ಅಪೇಕ್ಷೆಯಂತೆ ಹೋರಾಟವನ್ನು ಎಲ್ಲರೂ ಸಹ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ 2 ಮಾತು ವಿಶೇಷ.